ಒಂದು ದಿನಕ್ಕೆ 24 ಗಂಟೆ ಆದರೆ ಹಾಗೆ ದಿನದಿಂದ ನಾನು ಏನು ಮಾಡ್ತೇನೆ ಇವತ್ತು ಸೋಮವಾರ ನಾಳೆ ಮಂಗಳವಾರ ಬುಧವಾರ ಹೀಗೆ ಏನಾಗುತ್ತೆ ದಿನದಿಂದ ನಾನು ವಾರಕ್ಕೆ ಹೋಗ್ತೇನೆ ವಾರದಿಂದ ಒಂದು ತಿಂಗಳಿಗೆ ಹೋಗ್ತೇನೆ ತಿಂಗಳಿಂದ ಒಂದು ವರ್ಷಕ್ಕೆ ಹೋಗ್ತೇನೆ ಹೀಗೆ ಅಂದ್ರೆ ಒಂದು ವರ್ಷದಿಂದ ಒಂದು ದಶಕಕ್ಕೆ ಹೋಗ್ತೇನೆ ಅಥವಾ ಶತಮಾನಕ್ಕೆ ಹೋಗ್ತೇನೆ ಹೀಗೆ ತುಂಬಾ ಮುಂದೆ ನಾವು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಬಹುದು ಆದರೆ ನಾನು ಈ ಒಂದು ಸಮಯ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವು ಒಂದು ದಿನದಿಂದ ಒಂದು ವಾರಕ್ಕೆ ಅಂತ ಹೇಳಿದ್ರೆ ಈಗ ಈ ಗಡಿಯಾರವನ್ನು ಬಿಟ್ಟು ಅಂತ ಹೇಳಿದ್ರೆ ನಮ್ಮ ಒಂದು ದಿನ ಇಲ್ಲಿಗೆ ಮುಗಿದಿದೆ ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಇವಾಗ ಗಡಿಯಾರವನ್ನು ಬಿಟ್ಟು ಮುಂದೆ ಹೋಗಬೇಕು ಅದು ಇದನ್ನೆಲ್ಲರೂ ನೋಡಿದಿರಾ ಇದು ಕ್ಯಾಲೆಂಡರ್ ಅಲ್ವಾ ಎಲ್ಲರಿಗೂ ಚಿರಪರಿಚಿತ ಇದು ಎಲ್ಲರ ಮನೆಯಲ್ಲೂ ಇದೆ ಇದು ಈ ಕ್ಯಾಲೆಂಡರ್ನಲ್ಲಿ ಏನು ನೋಡ್ತೇವೆ ಅಂತ ಹೇಳಿದರೆ ಈ ಕ್ಯಾಲೆಂಡರ್ನಲ್ಲಿ ಏನು ನೋಡ್ತಾ ಇದ್ದೇವೆ ಪ್ರತಿ ದಿನ ನಾವೇನು ಮಾಡಿದ್ವಿ ಇವಾಗ 6 ಗಂಟೆಗೆ ನಾನು ಎದ್ದು ಮತ್ತೆ 6 ಗಂಟೆಗೆ ಮುಂದಿನ ದಿನ ಎದ್ದೆ ಅದರ ಮಾರನೇ ದಿನ ಎದ್ದೆ ಅಂದರೆ ಆ 6 ಗಂಟೆಯಿಂದ ನಾನು ಏನೆಲ್ಲ ದಿನಚರಿ ಮಾಡಿದೆ ಅದು ಒಂದು ದಿನ ಅದಾದ ನಂತರ ಮುಂದೆ ಇನ್ನೊಂದು ದಿನ ಇದೇ ರೀತಿಯಲ್ಲಿ ಈ ಒಂದು 1 2 3 4 5 6 7 ದಿನಗಳು ಇದಕ್ಕೆ ಒಂದು ವಾರ ಅಂತ ಹೇಳ್ತೇವೆ ಹಾಗೆಯೇ ಇದರಲ್ಲಿ 30 ಅಥವಾ 31 ದಿನಗಳಿದ್ರೆ ಇದಕ್ಕೆ ಒಂದು ತಿಂಗಳು ಅಂತ ಹೇಳ್ತೇವೆ ಇದರಲ್ಲಿ ಕೆಲವು ತಿಂಗಳಲ್ಲಿ 30 ದಿನಗಳು ಕೆಲವು ತಿಂಗಳಲ್ಲಿ 31 ದಿನಗಳು ಮತ್ತೆ ಕೆಲವು ತಿಂಗಳಲ್ಲಿ 28 ಅಥವಾ 29 ದಿನಗಳಿರುತ್ತೆ ಆ ತಿಂಗಳು ಒಂದು ವಿಶೇಷ ತಿಂಗಳು ಅದಕ್ಕೆ ಫೆಬ್ರವರಿ ತಿಂಗಳು ಅಂತ ಹೇಳ್ತೇವೆ 28 ದಿನಗಳು ಅಥವಾ 29 ದಿನಗಳು ಯಾವಾಗಿರುತ್ತೆ 29 ದಿನ ಯಾವಾಗ ಆ ವರ್ಷವು 4 ರಿಂದ ಭಾಗಿಸಿದಾಗ ನಮಗೆ ಶೇಷ ಸಿಗುವುದಿಲ್ಲ ಅಂದರೆ ಅದು ಸಂಪೂರ್ಣವಾಗಿ ಭಾಗವಾಗಿ ಹೋಗಬೇಕು 4 ಸಂಖ್ಯೆಯಿಂದ ಅಂದರೆ 4 ಎನ್ನುವ ಒಂದು ಅಂಕೆಯಿಂದ ಆ ವರ್ಷ 2020 ಅನ್ನು 4 ರಲ್ಲಿ ಭಾಗಿಸಿದರೆ ಏನಾಗುತ್ತೆ ಶೇಷ ಸಿಗುತ್ತಾ ನಮಗೆ ಇಲ್ಲ ಅದನ್ನು ಭಾಗಿಸಿದಾಗ ಏನಾಗುತ್ತೆ ಶೇಷ ಸಿಗದೇ ಇದ್ದರೆ ಆ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರುತ್ತೆ ಹಾಗೆಯೇ ಬೇರೆ ಯಾವ ವರ್ಷದಲ್ಲಿ 29 ದಿನಗಳಿರಬಹುದು ಇದನ್ನು ನೀವು ಕಂಡುಹಿಡಿಯುತ್ತೀರಾ ಮುಂದೆ ಬರುವ ವರ್ಷಗಳಲ್ಲಿ ಹೀಗೆ ಮಕ್ಕಳಿಗೆ ನಾವೊಂದು ಸಣ್ಣ ಚಟುವಟಿಕೆಯನ್ನು ಕೊಡಬಹುದು ಈ ವರ್ಷದಲ್ಲಿ 12 ತಿಂಗಳುಗಳಿದೆ ಅಂತ ಹೇಳಿದರೆ ಈಗ ನನ್ನ ಹುಟ್ಟುಹಬ್ಬ ಜೂನ್ 10ಕ್ಕೆ ಆದರೆ ನನ್ನ ಮುಂದಿನ ಹುಟ್ಟುಹಬ್ಬ ಯಾವಾಗ ಅಂತ ಹೇಳಿದರೆ ಆಗ ನಾನು ಒಂದು ವರ್ಷ ಕಾಯಬೇಕು 12 ತಿಂಗಳು ನಾನು ಕಾಯಬೇಕು ನನ್ನ ಹುಟ್ಟುಹಬ್ಬ ಮತ್ತೆ ಬರಬೇಕಾದ್ರೆ ಒಂದು ವರ್ಷ ಆಗ ನಾನು ಈಗ 8 ವರ್ಷದವನು ಮುಂದೆ ಇನ್ನು 1 ವರ್ಷ ಮುಂದಿನ ಹುಟ್ಟುಹಬ್ಬಕ್ಕೆ ನನಗೆ 9 ವರ್ಷ ಆಗುತ್ತೆ ಹೀಗೆ ಮಕ್ಕಳಲ್ಲಿ ಆ ಸಮಯದ ಒಂದು ಕಲ್ಪನೆಯನ್ನು ನಾವು ಮೂಡಿಸ್ತಾ ಬರಬಹುದು ಹೀಗೆ ನಿಮಿಷ ನಿಮಿಷದಿಂದ ಗಂಟೆ ಗಂಟೆಯಿಂದ ಒಂದು ದಿನ ದಿನದಿಂದ ಒಂದು ವಾರ ವಾರದಿಂದ ತಿಂಗಳು ತಿಂಗಳಿನಿಂದ ಒಂದು ವರ್ಷ ಪ್ರತಿಯೊಂದಕ್ಕೂ ನಾವು ಉದಾಹರಣೆಯ ಮೂಲಕವೇ ಕೊಡಬೇಕು ಅಂತ ಹೇಳಿದರೆ ಊಟ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು 30 ನಿಮಿಷ 30 ನಿಮಿಷ ಅಂದರೆ ಏನು 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇದೆ 60 ನಿಮಿಷ ಇದೆ ಹಾಗಾದರೆ 30 60 ಎಷ್ಟು ಓ ಅರ್ಧ ಹಾಗಾದರೆ 1/2 ಗಂಟೆ ಅಂತ ಹೇಳ್ಬೋದಾ ಹಾಗಾದರೆ ನನಗೆ ಬೆಳಿಗ್ಗೆ ತಿಂಡಿ ತಿನ್ನಬೇಕಾದ್ರೆ ಎಷ್ಟು ಸಮಯ ಬೇಕು 15 ನಿಮಿಷ ಸಾಕು 15 ನಿಮಿಷ ಅಂದರೆ ಎಷ್ಟು 60 ನಿಮಿಷದ ಎಷ್ಟು ಅಂತ ಹೇಳಿದರೆ ನಾವು ಭಿನ್ನರಾಶಿಯಲ್ಲಿ ಕೇಳಿದ ಹಾಗೆ ಕೇಳ್ಬೋದು ಅಲ್ವಾ 15 ನಿಮಿಷ 60 ನಿಮಿಷದಲ್ಲಿ ಎಷ್ಟಾಯಿತು ಅದು ಕಾಲು ಭಾಗ ಆಯಿತು ಅದನ್ನು ಕಾಲು ಭಾಗ ಹೇಗೆ ನೋಡಬಹುದು ನೋಡಿ ಇದು ವೃತ್ತದ ಒಂದು ನಮಗೆ ಪರಿಕಲ್ಪನೆ ಇದ್ದರೆ ಇದು ಕಾಲು ಭಾಗ ಅಂತ ಹೇಳಿದರೆ ನಾನು ಇಲ್ಲಿದ್ದರೂ ಇದು ಕಾಲು ಭಾಗವೇ ಅಲ್ವಾ ಈ 15 ನಿಮಿಷ ಏನಿದೆ ಈ 15 ನಿಮಿಷ ಕಾಲು ಗಂಟೆ ಇದು ಇದೇನಿದೆ ಇದು 1/2 ಗಂಟೆ ಈ 1/2 ಗಂಟೆ ಎಲ್ಲೂ ಆಗ್ಬೋದಲ್ವಾ ಇದು ಹೀಗೂ ಆಗ್ಬೋದು ಇದು 1/2 ಗಂಟೆಯೇ ಅಲ್ವಾ ಇದು 1/2 ಗಂಟೆನೇ ಹಾಗೆಯೇ
ಇದನ್ನು ಎಲ್ಲೂ ಇಡಬಹುದು ಹೀಗೆ ಇದು ಅರ್ಧ ಗಂಟೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ನಾವು ಎಣಿಸಿದ್ರೆ ನಮಗೆ 30 ನಿಮಿಷವೇ ಸಿಗೋದು ಸೋ ಹಾಗಾದ್ರೆ 1 ಗಂಟೆ 1.5 ಗಂಟೆ ಅರ್ಧ ಗಂಟೆ 1.5 ಗಂಟೆ ಅಂದ್ರೆ ಕಾಲು ಅಂತ ಹೇಳಿದ್ರೆ 15 ನಿಮಿಷ ಅರ್ಧ ಅಂತ ಹೇಳಿದ್ರೆ 30 ನಿಮಿಷ ಹಾಗೆಯೇ 45 ನಿಮಿಷಕ್ಕೆ ನಾವು ಏನು ಹೇಳಬಹುದು ಮುಕ್ಕಾಲು